ಎಲ್ಲರಿಗೂ ಶುಭೋದಯ. ಅದೇ ರೀತಿ ಈ ದಿನದ ಶುಭಕಾಮನೆಗಳನ್ನು ಕೊಡ್ತೇನೆ. ನಾನು ಒಲಿವಿಯಾ ಕ್ರಸ್ತ ಸ್ನೇಹಾಲಯದಿಂದ ಮಾತಾಡ್ತಾ ಇದ್ದೇನೆ. ಫೌಂಡರ್ ಕಮ್ ಟ್ರಸ್ಟಿ ಆಗಿದ್ದೇನೆ. ನಮಗಿವತ್ತು ತುಂಬ ಸಂತೋಷದ ದಿನ, ಯಾಕೆಂದರೆ ಮತ್ತೊರ್ವ ಸಹೋದರ ತನ್ನ ಮನೆಯನ್ನು ಸೇರಲು ಅವನ ಅಮ್ಮ ಅವನನ್ನು ಕರೆದುಕೊಂಡು ಹೋಗಲು ಬಂದಿದ್ದಾರೆ. ತುಂಬ ಸಂತೋಷವಾಗ್ತದೆ. ಇನ್ನೊಂದು ಸಹೋದರನನ್ನು ಅವನ ಮನೆಗೆ ತಲುಪಿಸುವ ಒಂದು ಹೆಮ್ಮೆ ನಮ್ಮದಾಗಿದೆ. ಇವತ್ತು ಸರೋಜಮ್ಮನವರು ದೂರದ ಬಿಡದಿಯಿಂದ ತನ್ನ ಕಳೆದು ಹೋದ ಮಗನನ್ನು ಕರೆದುಕೊಂಡು ಹೋಗಲು ತುಂಬ ಸಂತೋಷದಿಂದ ಇಲ್ಲಿ ಆಗಮಿಸಿದ್ದಾರೆ. ನಮಗೂ ತುಂಬ ಸಂತೋಷ. ಇವರು ಚೇತನ್ ಅಂತೇಳಿ ನಾವು ಇಟ್ಟ ಹೆಸರು, ನಿಜವಾಗಿ ಅವರ ಹೆಸರು ವಿನಯ್ ಅಂತೇಳಿ. ಈ ನಮ್ಮ ಸಹೋದರ ಮಂಗಳೂರಿನ ನಾಗರಿಯಲ್ಲಿ ಅಲೆದಾಡುತ್ತಿರುವಾಗ, ಮಾನಸಿಕ ಅಸ್ವಸ್ಥೆಯಿಂದ ಅಳದಾಡುತ್ತಿರುವಾಗ ಅಲ್ಲಿಯ ಪಬ್ಲಿಕ್ ಇವರ ಸಮಸ್ಯೆಯನ್ನು ಮನಗಂಡು ಸ್ನೇಹಾಲಯದಲ್ಲಿ ಇದಕ್ಕೇನಾದರೂ ಅವರು ಒಂದು ಹೆಚ್ಚಿನ ಚಿಕಿತ್ಸೆ ನೀಡಿ ಅವರ ಮುಂದಿನ ಜೀವನಕ್ಕೆ ಸಹಾಯ ನೀಡಬೇಕೆಂಬ ಉದ್ದೇಶದಿಂದ ಇಲ್ಲಿಗೆ ತಂದು ಸೇರಿಸಿದ್ದಾರೆ. ಈಗ ನಮ್ಮ ಸ್ನೇಹಾಲಯದ ಸಿಬ್ಬಂದಿಗಳ ಆರೋಗ್ಯ ಶುಶ್ರೂಷೆಯಿಂದ ಅವರೀಗ ಸೌಖ್ಯವಾಗಿದ್ದಾರೆ, ಗುಣಮುಖರಾಗಿದ್ದಾರೆ. ಮಾತ್ರವಲ್ಲ ತನ್ನ ತಾಯಿಯನ್ನು ಗುರುತಿಸಿದ್ದಾರೆ, ಮನೆಯವರ ಬಗ್ಗೆ ಕೇಳಿ ತಿಳ್ಕೊಂಡಿದ್ದಾರೆ, ತನ್ನ ಮನೆಯ ಬಗ್ಗೆ ಹೇಳ್ತಾ ಇದ್ದಾರೆ. ಈಗ ಆದ ಕಾರಣ ನಾವು ಅವರನ್ನು ಪುನಃ ಅವರ ಕುಟುಂಬದವರೊಂದಿಗೆ ಸೇರಿಸಲು ಇವತ್ತು ಅವನ ಅಮ್ಮನೊಂದಿಗೆ ನಾವು ಇಲ್ಲಿ ಬಂದಿದ್ದೇವೆ. ಆದರೆ ನಮಗೆ ತುಂಬ ಸಂತೋಷವಾಗ್ತಾ ಇದೆ. ಇಂಥ ಒಂದು ಅಪೂರ್ವ ಅವಕಾಶವನ್ನು ಸಹ ನೀಡಿದ ಸರ್ವಶಕ್ತನಿಗೆ ಪ್ರಥಮವಾಗಿ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ಕೆ ಸಹಕರಿಸಿದ ನನ್ನ ಎಲ್ಲ ಸಿಬ್ಬಂದಿಗಳಿಗೂ, ಹಾಗೆ ತಂದು ನಮಗೆ ಇಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟ ಪಬ್ಲಿಕ್ಗೆ ನಾನು ಪ್ರಥಮವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ನಮಗೆ ಈ ಕಾರ್ಯದಲ್ಲಿ ನಮ್ಮದೇ ಒಂದು ವಿಶೇಷ ಇದಲ್ಲ, ನಮ್ಮ ದಾನಿಗಳು ಪ್ರಮುಖವಾಗಿ ಕಾರಣ ಆಗಿದ್ದಾರೆ. ಇಲ್ಲಿ ಪ್ರತಿಯೊಬ್ಬರು ಇಷ್ಟು ಜನರು ಲವಲವಿಕೆಯಿಂದ ಸಂತೋಷದಿಂದ ದಿನ ಕಳೆಯಬೇಕಾದರೆ ಅದಕ್ಕೆ ಮುಖ್ಯವಾದ ಕಾರಣ ನಮ್ಮ ದಾನಿಗಳಾಗಿದ್ದಾರೆ. ಪ್ರತಿದಿನವೂ ನಮ್ಮ ದಾನಿಗಳು ವಿವಿಧ ರೀತಿಯಿಂದ ನಮಗೆ ಸಹಕಾರ ನೀಡುವ ಕಾರಣ ಸ್ನೇಹಾಲಯವು ಇಷ್ಟು ಹೆಮ್ಮರವಾಗಿ ಬೆಳೆದಿದೆ. ಆದ ಕಾರಣ ಪ್ರತ್ಯೇಕವಾದ ಧನ್ಯವಾದಗಳನ್ನು ನಾನು ದಾನಿಗಳಿಗೆ ಕೂಡ ನೀಡ್ತಾ ಇದ್ದೇನೆ. ಇದೇ ರೀತಿ ಭಾಗ್ಯವನ್ನು ದೇವರು ನಮ್ಮ ಎಲ್ಲ ಇಲ್ಲಿಯ ಸಹೋದರ ಸಹೋದರಿಗೆ ಕೊಡಲಿ. ಎಲ್ಲರೂ ಆದಷ್ಟು ಬೇಗ ಗುಣಮುಖರಾಗಿ ಅವರ ಮನೆ ಸೇರಬೇಕೆಂದು ನಮ್ಮ ಎಲ್ಲರ ಹಾರೈಕೆಯಾಗಿದೆ. ಮಗದೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.